ಮಂಗಳೂರಿನ ಆಕಾಶ ಭವನ ಗೊಲ್ಲರಬೇಟು ಮೈದಾನದಲ್ಲಿ 2 ದಿನಗಳ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಚಿಂತನ ಸಾಂಸ್ಕೃತಿಕ ಬಳಗ ಮತ್ತು ಗೊಲ್ಲರಬೇಟು ಬ್ಯಾಡ್ಮಿಂಟನ್ ಕ್ಲಬ್ ಜಂಟಿಯಾಗಿ ನಗರದ ಆಕಾಶ ಭವನದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಿದ. क्रीडाकूट के जिला बास्केटबॉल फेडरेशन अध्यक्ष हागू वीफो न्यूज़ ना आडळित निर्देशक लक्ष्मण कुंदर अवरु चालने नीडिदरु. बळिक मातनाडिद अवरु ಈಗಿನ ಯುವಜನರು ಮೊಬೈಲ್ ಮತ್ತಿತರ ವ್ಯವಸ್ಥೆಯಿಂದ ದಾರಿ ತಪ್ಪುತ್ತಿದ್ದು ಸಮಾಜದ ಮುಖ್ಯ ವಾಹಿನಿಯಿಂದ ವಿಮುಖರಾಗುತ್ತಿದ್ದಾರೆ. ಯುವಕರು ಕ್ರೀಡೆ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಳ್ಳುವಂತಾಗಬೇಕು. ಇದರಿಂದ ಹಲವು ಪ್ರತಿಭೆಗಳು ಬೆಳಕಿಗೆ ಬರುವಂತಾಗುತ್ತದೆ. ನಗರ ಪ್ರದೇಶದಲ್ಲಿ ಇಂತಹ ಕ್ರೀಡಾಕೂಟಗಳ ಆಯೋಜನೆ ಇಂದಿನ ಅಗತ್ಯವಾಗಿದೆ. ಇಂತಹ ಕ್ರೀಡಾಕೂಟದಿಂದಲೇ ಹಲವು ಪ್ರತಿಭೆಗಳು ಬೆಳಕಿಗೆ ಬರಲಿದ್ದಾರೆ ಎಂದು ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ಊರಲ್ಲಿ ಮಲ್ಲ ಸ್ಟ್ರಕ್ಚರ್ ಇದು ಸ್ಟಾರ್ಟ್ ಅಪ್ ಇಂಜ ಸ್ಟ್ರಕ್ಚರ್ ಇದು ಸ್ಟಾರ್ಟ್ ಅಪ್ ಪಂದ್ರೆ ಅಭಿಜಿ ಒಂದಿಟ್ಟಿದ್ದು ಮಲ್ಲ ಮಲ್ಲ ಕ್ರೀಡಾಪಟ್ಟಣಕ್ಕೆ ಬೇಲೆವನ ಚಾನ್ಸಸ್ ಉಂಟು. ಎಂಜ ಲೆವೆಲ್ದು ಜೋಕ್ಲೆ ನಂಜಿ ಮಾತ ಉರಿದು ಬೆಳೆಸಿದ್ದು ಒಂದು ಚಿಂತನೆ ಅನ್ಕೊಂಡಿಲ್ಲ. ಬಕ್ಕ ಸ್ಪೋರ್ಟ್ಸ್ದ ಒಂದು ಕಲ್ಚರ್ನ ಬೆಳೆವನ್ ಇದು ಮಾಡ್ತಾರೆ ತೋಂದಿಲ್ಲ. ಸೊ ಎಂಕು ಭಾರಿ ಸಂತೋಷ ಒಂದು ಎಂಟು ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದು 2 ದಿನಗಳ ಕಾಲ ಈ ಕ್ರೀಡಾಕೂಟ ನಡೆಯಲಿದೆ. ಚಿಂತನ ಸಾಂಸ್ಕೃತಿಕ ಬಳಗದ ಇಸ್ಮಾಯಿಲ್, ಪ್ರೇಮನಾಥ್ ಮರ್ಣೆ, ನ್ಯಾಯವಾದಿ ಸುಕೇಶ್ ಕುಮಾರ್, ಎಜೆ ಆಸ್ಪತ್ರೆಯ ರಾಜೇಶ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಶರಸಾನ್ಯಾನ್, ವಿ4 ನ್ಯೂಸ್, ಸ್ಟಂಟ್ ಪೋಸ್ಟ್, 7 ಮಂಗಳೂರು.